ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ. ಎಲ್ಲರೂ ಹೆಂಗಿದ್ದೀರಿ? ಆರಾಮಿದ್ದೀರಿ? ನಾನು ಕೂಡ ಆರಾಮಿದ್ದೀನಿ ನೋಡ್ರಿ, ನೀವು ಕೂಡ ಆರಾಮಿದ್ರಿ ಅಂತ ಅನ್ಕೋತೀನಿ. ಇವತ್ತು ಸಂಡೇ ಐತ್ರಿ, ಮಧ್ಯಾಹ್ನ ಟೈಮಲ್ಲಿ ವ್ಲಾಗ್ ಸ್ಟಾರ್ಟ್ ಮಾಡಾತೀನಿ. ಟೈಮಿಗೆ 11:30 ಆಗೈತ್ರಿ, ಇನ್ನೂ 12 ಆಗಿಲ್ಲ. ಮನೆ ಕೆಲಸ ಎಲ್ಲ ಮುಗಿಸಿದೀನಿ ರೀ, ಅಡುಗೆ ಒಂದು ಬಿಟ್ಟಿನಿ ರೀ. ಅಡುಗೆ ಮಾಡೋದೇ ಐತ್ರಿ, ಇವತ್ತು ಸಂಡೇ ಆಗೋಣ. ಅಡುಗೆ ಮಧ್ಯಾಹ್ನ ಇರ್ತೈತ್ರಿ, ನಾಷ್ಟ ಮಾಡ್ತಿದ್ದೀವಿ, ಇನ್ನೂ ಅಡುಗೆ ಮಾಡ್ಬೇಕ್ರಿ. ಈಗ ಸೀರೆ ಉಟ್ಕೊಂಡು ರೆಡಿಯಾಗಿ ಎಲ್ಲಿ ಹೊಂಟಿನಂದ್ರೆ, ನಿನ್ನೆ ಹೋಗಿ ಕಿರಾಣಿ ಸಂತಿ ತೊಗೊಂಡು ಬಂದೇವಲ್ರಿ, ಗೋಧಿ ಜೋಳನೂ ತೊಗೊಂಡು ಬಂದೀವಿ. ನಿನ್ನೆ ರಾತ್ರಿ ತನ ಹಿಟ್ಟೆಲ್ಲ ಐತ್ರಿ, ಅದು ಹಿಟ್ಟು ಈಗ ಮುಗ್ದೆ ಐತಿ. ಚಪಾತಿ ಮಾಡೋಕ್ಕೂ ಹಿಟ್ಟಿಲ್ಲ, ರೊಟ್ಟಿ ಮಾಡೋಕ್ಕೂ ಹಿಟ್ಟಿಲ್ಲ. ಅದಕ್ಕೆ ನಿನ್ನೆ ರಾತ್ರಿನೇ ಜೋಳ ಮತ್ತು ಗೋಧಿ ಎಲ್ಲ ಹಸನ್ ಮಾಡಿ ಇಟ್ಟಿದ್ದೀನಿ ರೀ. ಈಗ ಹೋಗಿ ಬೀಸ್ಕೊಂಡು ಬರ್ಬೇಕು ನೋಡ್ರಿ. ರೀ ಬರ್ರಿ, ಹೋಗೋಣ್ರಿ, ಬೀಸ್ಕೊಂಡು ಬರೋಣಲ್ರಿ. ಅಡಿಗೆ ಇನ್ನೂ ಅಡುಗೆ ಮಾಡೋದೈತ್ರಿ, ನಿನ್ನೆ ರಾತ್ರಿ ತನ ಹಿಟ್ಟು ಮುಗೀತ್ರಿ. ಈಗ ಜೋಳ ರೊಟ್ಟಿ ಮಾಡಾಕನು ಹಿಟ್ಟಿಲ್ರಿ, ಚಪಾತಿ ಮಾಡಾಕನು ಹಿಟ್ಟಿಲ್ರಿ. ಇವತ್ತು ಸಂಜೆ ಅನ್ನ, ಈಗ ನಿನ್ನೆ ರಾತ್ರಿ ಎಲ್ಲ ಹಸನ್ ಮಾಡಿ ಇಟ್ಟಿನಿ, ಈಗ ಹೋಗಿ ಬಿಸ್ಕೊಂಡು ಬರೋದ್ರಿ. ಈ ಮಕ್ಕಳೂ ನೋಡ್ರಿ, ಇವತ್ತು ಸಂಡೆ ಅನ್ನ, ಅವ್ರಿಗೂ ಟೈಮ್ ಪಾಸ್ ಆಗಲ್ಲ. ಐತಿ ಇಷ್ಟು ತನ ಹೋಗಿ ಸೈಕಲ್ ಆಡಿದ್ರು, ಬಿಸ್ಲಾಗ ಕ್ರಿಕೆಟ್ ಆಡಿದ್ರು, ಈಗ ಬಂದು ಕ್ಯಾರೆ ಮಾಡ್ಕೋತ ಕೂತಾರ. ಹೌದಿಲ್ಲ, ಈಗ 2 ತಿಂಗಳ ಹಿಂಗೆ ಅಲ್ಲ, 2 ತಿಂಗಳ ಈಗ ಟೈಮ್ ಪಾಸ್ ಆಗಲ್ಲ. ಈಗ ಬಿಸ್ಲಾಗ ಚಂತಾನ 2 ತಿಂಗಳ ಅಂದ್ರೆ, ಈಗ ಬಿಸ್ಲಾಗ ಆಡೋದೇ ಆಡೋದು ಮಾಡ್ತಾರ. ಸೋಮವಾರ ಮಂಗಳವಾರ ಇನ್ನೊಂದ್ 2 ದಿನ ಪೇಪರ್ ಅದಾವ್ರಿ, ಬುಧವಾರ ಸುಟ್ಟಿನಿ ಇರ್ದು ಸಾಲಿ. ವಾಷಿಂಗ್ ಮಿಷಿನ್ ಬಟ್ಟೆ ಹಾಕಿದ್ದೀನ್ರಿ, ಇನ್ನೊಂದ್ 20 ನಿಮಿಷ ಇತ್ತು ಟೈಮಿಂಗ್, ಕರೆಂಟ್ ಹೋಗ್ಬಿಟ್ಟವ್ರಿ, ಈಗ ಅಲ್ಲೇ ಉಳ್ದವ್ರಿ. ಅದು ಕರೆಂಟ್ ಬರ್ಬೇಕಲ್ರಿ, ಇನ್ನೊಂದ್ 10 ನಿಮಿಷ 20 ನಿಮಿಷ ಇತ್ತರಿ ಅದ್ರಿ. ಆಯ್ರೆ ಬ್ಯಾರ ಐತಲ್ರಿ, ನೋಡ್ ಬರೋಣ್ರಿ. ಏನ ನೋಡೋಣ್ರಿ, ಮತ್ತೆ ಏನ್ ಆಗತೈತೆ. ಅಲ್ಲಿನೂ ಹೋದ ಅಂದ್ರೆ ಡಬ್ಬಿ ಇಡೋದ್ರಿ, ಅವ್ರ ಬೀಸಿ ಇಡ್ತಾರ ಬರೋದ್ರಿ. ಹಂಗ ಮನೆಗೆ ಹೋದ ಸರ್ತ ಗೋಧಿ ಸರಿಯಾಗಿ ಬೀಸ್ಕೊಟ್ಟಿಲ್ರಿ, ಅದ್ರ ಮೇಲೆ ಹಾಕಿ ಅದೆಲ್ಲ ಸಪ್ರೇಟ್ ಅದಾವ್ರೆಲ್ಲ ಗಿರಣಿರಿ. ಆದ್ರೆ ಹೆಂಗ್ ಬೀಸ್ಕೊಟ್ಟಾರ ಯಾರಿಗೆ ಗೊತ್ತ್ರಿ? ರೊಟ್ಟಿ ಹೆಂಗೆ ಚಪಾತಿ ಆತಿದ್ರು, ಅವು ಬಿಳಿರಿ. ಎಷ್ಟು ಎಣ್ಣೆ ಹಚ್ಚಿದ್ರು ಎಣ್ಣೆ ಹತ್ತಿತ್ತಿಲ್ರಿ, ಏನಿಲ್ರಿ. ಮತ್ತೆ ಹಿಂಗ ಒಂದ್ ಸ್ವಲ್ಪ ಮಾಡಿ ಇಟ್ಟ ಮುಂಜಾನೆ ಮಾಡಿ ಚಪಾತಿ ಮಧ್ಯಾಹ್ನ ತಿನ್ಬೇಕಂದ್ರೆ ಕಟ್ಟಿ ಕಟ್ಟಿ ಆಗ್ಬಿಟ್ಟಿದ್ರಿ. ಹಿಟ್ಟು ಮುಗಿಯತನ ಬಹಳ ಸಾಫಾಗಿದೆ. ನಾಳೆ ಚಪಾತಿನ ಜಾಸ್ತಿ ತಿಂದಿಲ್ರಿ ಈ ತಿಂಗಳ. ಹೌದ್ರಿ, ಮೊದಲ ಕರೆಂಟ್ ಬರ್ರಿ, ಕರೆಂಟ್ ಬರಲ್ಲ ಮತ್ತೆ ಅಲ್ಲಿ ನಿಂದ್ರಬೇಕಾದ್ರೆ ಏರಿಯಾ ಬೇರೆ ಇದ್ರೆ ಇರ್ಬೇ ಇರ್ತೈತಲ್ರಿ ಅಲ್ಲಿ ರೀ. ನೋಡೋಣ್ರಿ, ಹೋಗಿ ಹೋಗಿ ಬರೋಣ್ರಿ. ಗಿರಣಿಗೆ ಹೋಗಿ ಜೋಳ ಮತ್ತು ಗೋಧಿ ಬೀಸ್ಕೊಂಡು ಬಂದೇವ ನೋಡ್ರಿ. ಅಲ್ಲೆಲ್ಲ ಕರೆಂಟ್ ಅದಾವ್ರಿ, ಹೋಗಿ ಬಿಸ್ಕೊಂಡು ಬಂದೀವಿ. ಇಲ್ಲೇ ನಮ್ಮ ಏರಿಯಾ ಒಳಗೆ ಕರೆಂಟ್ ಇಲ್ರಿ, ಕರೆಂಟ್ ಏನಾದ್ರೂ ಬಂದಿಲ್ಲ ನೋಡ್ರಿ. ಬಟ್ಟೆ ಅಂತೂ ಮಿಷನ್ ಒಳಗೆ ಕೂತೂರಿ, ಈಗ ಯಾವಾಗ ಬರ್ತಾವೆ ಯಾರಿಗೆ ಗೊತ್ತ್ರಿ ಕರೆಂಟ್. ನಮ್ಮ ಮುಂದಿನ ಮನೆಯವ್ರು ನನ್ನ ಫ್ರೆಂಡ್ ಅದಾರಲ್ರಿ, ಅವ್ರ ಹತ್ರ ಗಿರಣಿಯವ್ರದ್ದು ನಂಬರ್ ಇತ್ರಿ. ಅವರು ಕೂಡ ಫೋನ್ ಹಚ್ಚಿ ಕೇಳಿದ್ರು ಕರೆಂಟ್ ಅದಾವ ಇಲ್ಲಂತ ಹೇಳಿ. ಅದಾವ ನನ್ನ ಹೋಗಿ ಬೀಸ್ಕೊಂಡು ಬಂದೇವ ನೋಡ್ರಿ. ಇದೊಂದು ಸ್ವಲ್ಪ ಆರೋದಕ್ಕೆ ಇಟ್ಟಿದ್ದೀನಿ, ಬಿಸಿ ಅದಾವ. ಹಂಗೆ ಪ್ಲೇಟ್ ಮುಚ್ಚಿ ಇಟ್ರ ಒಂದು ಸ್ವಲ್ಪ ನೀರು ಬಿಟ್ಟಂಗೆ ಆಗ್ತೈತ್ರಿ. ಎಲ್ಲ ಆರನ್ನ ತೆಗೆದಿಡ್ಬೇಕ್ರಿ ಕಪಾಟ ಒಳಗೆ. ಈಗ ಅಡಿಗೆ ಏನು ಮಾಡೋದು ನೋಡ್ರಿ. ಟೈಮ್ ಎಷ್ಟು ಗಂಟೆಗೆ ಐತ್ರಿ? 12:30 ಆಗೈತ್ರಿ ಟೈಮ್. 12:30 ಆಗೈತ್ರಿ. ಈಗ ಅಡಿಗೆ ಏನು ಮಾಡೋದು, ಪಲ್ಯನೂ ಎಲ್ಲ ಮುಗ್ದೇ ಐತ್ರಿ. ಈಗ ಏನಿಲ್ಲರಿ, ಇವತ್ತು ಸಂಡೇ ಸ್ಪೆಷಲ್ ಉಪ್ಪಿಟ್ಟು ಮಾಡೋದು ನೋಡ್ರಿ. ಈಗ ಉಪ್ಪಿಟ್ಟು ಅಷ್ಟೇ ಮಾಡ್ತೀನಿ. ಮತ್ತೆ ಏನು ಮಾಡೋದ್ರಿ? ಏ ಉಪ್ಪಿಟ್ಟು ಮಾಡಲಿ ಏನು ಬೇಡ ಅಭಿಮಾನ. ಹಾಂ, ಅವ್ನಿಗೆ ಉಪ್ಪಿಟ್ಟು ಅಂದ್ರೆ ಕುಟ್ಟಿಗೆ ಬರ್ತೈತ್ರಿ. ಮತ್ತೆ ಉಪ್ಪಿಟ್ಟು ತಿನ್ನು. ಇವತ್ತು ಉಪ್ಪಿಟ್ಟೆ ಮಾಡೋದು, ಈಗ ಕಾಯಿಪಲ್ಯನೂ ಏನೂ ಇಲ್ಲ. ಈಗ ಹಿಟ್ಟು ಇದ್ದೀಯ, ಹಿಟ್ಟು ಹೋಗಿ ಬೀಸ್ಕೊಂಡು ಬಂದೀವಿ, ಜೋಳ ಗೋಧಿ. ಈಗ ಹಿಟ್ಟು ಐತಿ, ಆದ್ರೆ ಕಾಯಿಪಲ್ಯ ಇಲ್ರಿ ಪಲ್ಯ ಅದು ಮಾಡಾಕ. ಹಾಂ, ಎಲ್ಲ ಮುಗ್ದೇ ಐತಿ. ಇವತ್ತು ಸಂಜೆಗೆ ಹೋಗಿ ಎಲ್ಲ ಕಾಯಿಪಲ್ಯ ತೊಗೊಂಡು ಬರ್ಬೇಕ್ರಿ. ಈಗ ಉಪ್ಪಿಟ್ಟು ಮಾಡಿ ತಿನ್ನೋದ್ರಿ. ಮಧ್ಯಾಹ್ನ ಟೈಮ್ನು ಭಾಳ ಐತಿ, ಈಗ ಅಡುಗೆ ಮಾಡ್ಕೋತ ಕೂತಂದ್ರೆ ಭಾಳ ಮತ್ತೆ ಟೈಮ್ ಆಗ್ಬಿಡ್ತೈತ್ರಿ. ಈಗ ಉಪ್ಪಿಟ್ಟು ಮಾಡಿ ತಿನ್ನೋದ್ರಿ. ಬಿಸಿ ಬಿಸಿ ಉಪ್ಪಿಟ್ಟು ತಿನ್ನೋದು ಸಂಜೆ ಒಳಗೆ, ಮತ್ತೆ ಎಲ್ಲ ಅಡುಗೆ ಮಾಡೋದು ಕಾಯಿಪಲ್ಯ ತೊಗೊಂಡು ಬಂದು. ಯಾಕ ಪಪ್ಪ ಚಲೋ ಮಾಡ್ತಾರಲ್ಲ ಉಪ್ಪಿಟ್ಟ, ಬಾಳ ಉದೂರ್ ಮಾಡ್ತಾರ ಅವರು. ಉಪ್ಪಿಟ್ಟು ಎಷ್ಟು ಮಾಡೋಣ್ರಿ ಈಗ ನೋಡಿ, ಪೂರ್ತಿ ಗಿಡನೇ ತೊಗೊಂಡು ನೋಡಿ, ಗಿಡನೇ ತೊಗೊಂಡ್ ನೋಡಿ, ಕೊಟ್ರೆ ಏನಷ್ಟೇ ಕೇಳ, ಗಿಡನೇ ತೊಗೊಂಡ್ ನಾವು.
ಗ್ಯಾಸ್ ತುಂಬಸ್ಕೊಂಡ್ ಬರಾಕ ಒಂದ್ 2,000 3,000 ಅಂತಾರ ಫ್ರಿಜ್ಜಿಂದ. ಮತ್ತೊಂದ್ ಹೊಸ ತೊಳನು ನೋಡಿ, ಇಲ್ಲಿ ಗಿಡನೇ ತಗೊಂಡ್ ಬಂದ ಫಸ್ಟ್ ಕ್ಲಾಸ್ ಎಲ್ಲ ಹಾಕಿಬಿಡ. ಇದ್ರದ್ದೇ ಬಾಜಿ ಮಾಡ್ತೇನೆ ನೋಡ. ಕರೆಂಟ್ ಬಂದಿಲ್ಲ ಮಾರ. ಕರೆಂಟಿನ ಬಂದಿಲ್ಲ ನೋಡ್ರಿ, ಕರೆಂಟ್ಗೋಸ್ಕರ ವೇಟ್ ಮಾಡಾತೀನಿ. ಅಲ್ಲಿ ಮಿಷನ್ ಒಳಗೆ ಬಟ್ಟೆನೂ ಅಟ್ಕಶ್ ಕೂತಾವ್ರಿ, ಮೊಬೈಲ್ನು ಸ್ವಿಚ್ ಆಫ್ ಆಗೋದಕ್ಕೆ ಬಂದೇ ಐತಿ. ಈಗ ಒಂದು ಸ್ವಲ್ಪ ಉಪ್ಪಿಟ್ಟು ಮಾಡ್ಕೊಳತ್ತೀನಿ ರೀ. ನಮ್ಮ ಮನೆಯಲ್ಲಿ ಚಪಾತಿನೇ ಬೇಕು, ರೊಟ್ಟಿನೇ ಬೇಕು, ಹಂಗೇನು ಇಲ್ಲ ನೋಡ್ರಿ. ಏನು ಮಾಡಿದ್ರೂ ಅಡ್ಜಸ್ಟ್ ಮಾಡ್ಕೋತಾರೆ. ಒಂದೊಂದು ಟೈಮ್ ಉಪ್ಪಿಟ್ಟು ಇಲ್ಲಾಂದ್ರೆ ಮಸಾಲೆ ರೈಸ್ ಅವಲಕ್ಕಿ ಮಾಡಿದ್ರೆ ತಿಂತಾರೆ. ಮಧ್ಯಾಹ್ನ ಉಪ್ಪಿಟ್ಟದು ಮಾಡಿ ಊಟ ಮಾಡಿದೇವು ರೀ. ಅದರ ಮುಂದಿನ ರೊಟೀನ್ ನಿಮ್ಗೆ ಏನೂ ಶೇರ್ ಮಾಡೋದಕ್ಕಾಗಿಲ್ಲ. ಯಾಕಂದ್ರೆ ಮುಂಜಾನೆ ಹೋಗಿದ್ದೆ ಕರೆಂಟ್, ಈ ಸಂಜೆಗೆ 4:30 ಬಂದಾವೆ ನೋಡ್ರಿ. ಒಟ್ಟು ಮುಂಜಾನೆ ಹಿಡಿದ ಕರೆಂಟೇ ಇದ್ದಿತ್ತಿಲ್ರಿ, ಮೊಬೈಲ್ನು ಸ್ವಿಚ್ ಆಫ್ ಆಗಿತ್ತು. ಹಾಗಾಗಿ ನನಗೆ ನಿಮ್ಗೆ ಮಧ್ಯಾಹ್ನದ ರೊಟೀನ್ ಏನೂ ಕೂಡ ತೋರಿಸೋದಕ್ಕಾಗಿಲ್ಲರಿ. ಈಗ ಮತ್ತೆ ಈವ್ನಿಂಗ್ದಾಗ ಸಿಗ್ತಾ ಇದ್ದೀನಿ. ಮಿಷನ್ದಾಗ ಬಟ್ಟೆ ಹಾಕಿದ್ದಲ್ರಿ ಮುಂಜಾನೆ, ಅದನ್ನು ಅರ್ಧಂಬರ್ಧ ಕ್ಲೀನ್ ಮಾಡಿ ಅಲ್ಲೇ ಕೂತಿತ್ರಿ. ಅದನ್ನೆಲ್ಲ ಬಟ್ಟೆ ಎಲ್ಲ ತೆಗೆದು ಈಗ ಒಗೆದು ಹಾಕೀನಿ. ಒಗೆದು ಹಾಕಾನ ಕರೆಂಟ್ ಬಂದು ನೋಡ್ರಿ, ಹೆಂಗೈತೆ ನೋಡ್ರಿ ನಮ್ಮ ಲಕ್ಕ. ಬಟ್ಟೆ ಎಲ್ಲ ತೆಗೆದು ಒಗೆದು ಹಾಕೀನಿ, ಮತ್ತು ಒಗೆದು ಹಾಕಾನ ಕರೆಂಟ್ ಬಂತು ನೋಡ್ರಿ. ಇವಾಗ ನಮ್ಮ ಯಶ್ ನನಗೆ ಅಂಜಿಕೆ ಹಾಕ್ಬಿಟ್ಟೇನೆ ರೀ. ಕರೆಂಟ್ ಈಗ ಬರ್ತಾವ ಆಗ ಬರ್ತಾವ ಅಂತ ಹೇಳಿ ಮಧ್ಯಾಹ್ನ ಹಂಗೆ ಇಟ್ಟಿದ್ದೇವೆ ಬಿಸಿ ಮಿಷನ್ ಒಳಗೆ ಬಟ್ಟೆ. ಬರ್ತಾವ ಕರೆಂಟ್ ಸುಮ್ಮನೆ ಯಾಕೆ ತೆಗೆದ ಅಂತ ಹೇಳಿ ನಮ್ಮ ಯಶ್ ನನಗೆ ಅಂಜಿಕೆ ಹಾಕ್ಬಿಟ್ಟೆ. ಮಮ್ಮಿ ಇಲ್ಲ ಎಲ್ಲರೂ ಹೇಳತ್ತಾರ ರಾತ್ರಿ ಬರ್ತಾವ ಕರೆಂಟ್ ಅಂತ ಹೇಳಿ ಇವನ ಹೇಳತ್ತಾನ ರೀ, ಯಶ್ ಹೇಳತ್ತಾನ. ಮತ್ತೆ ವಿವಾನ್ ಏನು ಹೇಳತ್ತಾನ ರೀ, ಇಲ್ಲ ಇವತ್ತು ಬರೋದಿಲ್ಲ ನಾಳೆ ಮುಂಜಾನೆ ಬರ್ತಾವ ಕರೆಂಟ್ ಅಂತ ಹೇಳತ್ತಾರ ಅಂತ ಹೇಳ ನನಗೆ ಅಂಜಿಕೆ ಹಾಕತ್ತಾರ. ಕರೆಂಟ್ ಬಂದವ್ರಿ, ಬಟ್ಟೆ ಎಲ್ಲ ತೆಗೆದು ಒಗದ್ ಹಾಕಿನಿ. ಇವ್ರು ಅಂಜಿಕೆ ಹಾಕ್ತಾರಲ್ರಿ ನನಗ, ರಾತ್ರಿ ಬರ್ತಾವ ಇಲ್ಲ ಮಮ್ಮಿ ಮುಂಜಾನೆ ಬರ್ತಾವ ಅನ್ನತ್ತಾರ ಎಲ್ಲಾರು ಅಂತ ಹೇಳಿ. ಇವ್ರು ಅಂಜಿಕೆ ಹಾಕನ ತೆಗೆದು ಒಗದ್ ಹಾಕೇನ್ರಿ. ಅವು ವಾಸ್ನಿ ಬರ್ತೈತಲ್ರಿ ಬಟ್ಟಿದ್ರಿ, ಅದು ಡ್ರಮ್ ಮೂರ್ ತಿಂಗಳೈತ್ರಿ ಕ್ಲೀನ್ ಮಾಡೋದೈತಿ. ಅದು ಗುಳಿಗೆ ತಗೊಂಡ್ ಬರ್ರಿ ತಿಂಗಳಿಗೊಮ್ಮೆ ಮೂರ್ ತಿಂಗಳಿಗೊಮ್ಮೆ ಡ್ರಮ್ ಕ್ಲೀನ್ ಮಾಡ್ಬೇಕ್ರಿ. ಕ್ಲೀನ್ ಆಗ್ತೈತ್ರಿ ಮಿಷನ್ ಹೋಗಿ ಕೇಳ್ಬೇಕ ಎಲ್ಲಿ ತಂದಿಲ್ಲ ಅವ್ರ ಬಳಿ ಕೇಳ್ಬೇಕು. ಡ್ರಮ್ ಕ್ಲೀನ್ ಐತಿ, ಅದ್ರ ಹಾಕಿ ಕ್ಲೀನ್ ಮಾಡಿದ್ರೆ ಡ್ರಮ್ ಕ್ಲೀನ್ ಆತು. ಅದೇ ತಗೊಂಡ್ ಬರ್ಬೇಕ್ರಿ ನಾವು. ಹಿಂಗೆಲ್ಲ ಅಡಗಸಲ್ ಕೂತ್ರ ಆ ಡ್ರಮ್ಮಿಗೆ ಸ್ವಲ್ಪ ಎಫೆಕ್ಟ್ ಆಗ್ತದೆ, ವಾಸನಿ ಬರ್ತೈತ್ರಿ, ವಾಸನಿ ಬರ್ತದ, ರೆಸ್ಟ್ ಹಿಡಿತು, ಜಲ್ದಿ ಹಾಳಾಗ್ತದೆ. ಅದೇ ರೀ, ಅದು ತಂದು ಕ್ಲೀನ್ ಮಾಡಿದ್ರೆ ಚಲೋ. ಈಗ ಮೂರ್ ತಿಂಗಳೈತ್ ನಾವು ತಂದು, ಮೂರ್ ತಿಂಗಳೈತೆ ಮೂರುವರೆ ತಿಂಗಳೈತಲ್ರಿ. ಈಗ ಮಾಡ್ಬೇಕ್ರಿ, ಜನವರಿ ತಗೊಂಡ್ ಬಂದೇವ್ರಿ. ಜನವರಿ, ಫೆಬ್ರವರಿ, ಮಾರ್ಚ್ ಎರಡೂವರೆ ತಿಂಗಳ ನಡೆದೈತಿ. ಆದ್ರೆ ಈಗ ತಗೊಂಡ್ ಬಂದ್ ಕ್ಲೀನ್ ಮಾಡ್ಬೇಕ್ರಿ, ಮೂರ್ ತಿಂಗಳೊಮ್ಮೆ ಕ್ಲೀನ್ ಮಾಡ್ಬೇಕ ನೋಡ್ರಿ. ಈಗ 5 ಗಂಟೆಗೆ ಐತ್ರಿ ಟೈಮ್, ಚಾ ಅಷ್ಟು ಮಾಡ್ತೈತ್ರಿ ಚಾ. ಇವತ್ತ ಸಕ್ರಿ ಹಾಕಿ ಮಾಡಂಗಿಲ್ರಿ, ಬೆಲ್ಲದ ಚಾ ಮಾಡಾಕತ್ತೀನಿ. ಇವತ್ತ ಹೆಂಗ ಆಗ್ತೈತಿ ನೋಡ್ತೀನ್ರಿ, ಇದೇ ಫಸ್ಟ್ ಟೈಮ್ ನಾನು ಬೆಲ್ಲದ ಚಾ ಮಾಡಾತೀನ್ರಿ ಹೆಂಗ ಆಗ್ತೈತಿ. ಯಾರು ಇವತ್ತು ಒಬ್ಬೊಬ್ರು ಅಂತಾರ ಕರೆ ಹೊಡಿತೈತಿ ಹಾಲು ಹಾಕನ್ ಅಂತ ಹೇಳಿ ನೋಡೋಣ್ರಿ, ಟ್ರೈ ಮಾಡಿ ನೋಡ್ತೀನಿ ಹೆಂಗ ಆಗ್ತೈತಿ ಅನ್ನೋದು. ಈಗ ಬೆಲ್ಲ ಚಾ ಮಾಡಾತೀನ್ರಿ, ಒಬ್ಬೊಬ್ರು ಹೇಳ್ತಾರ ಹಾಲು ಹಾಕನ ಹೊಡಿತೈತಿ ಈ ಬೆಲ್ಲ ಚಾ ಅಂತ ಹೇಳಿ. ಈಗ ನೋಡ್ಬೇಕ್ರಿ ಹಾಲು ಹಾಕಿ ಹೊಡಿತೈತಿ ಇಲ್ಲ ಅನ್ನೋದು. ನಾನು ಕೂಡ ಇದೇ ಫಸ್ಟ್ ಟೈಮ್ ಮನೆಯಲ್ಲಿ ಬೆಲ್ಲದ ಚಾ ಮಾಡಾತೀನ್ರಿ. ಮತ್ತು ನಾವು ಜಾಸ್ತಿ ಮನೆಯಲ್ಲಿ ಆರ್ಗಾನಿಕ್ ಬೆಲ್ಲನೇ ಯೂಸ್ ಮಾಡ್ತೇವ್ರಿ. ಬೆಲ್ಲದ ಚಾ ಮಾಡಿದ್ದೇನೆ ನೋಡ್ರಿ, ರೆಡಿ ಆಗೈತಿ, ಹೊಡೆದಿಲ್ಲ, ಏನಾಗಿಲ್ಲರಿ, ಚಲೋ ಆಗೈತ್ರಿ ಬೆಲ್ಲದ ಚಾ. ಇವ್ರು ಕುಡಿಯ ಹತ್ತಾರ ನಮ್ಮ ಮನೆಯವರು. ಹೆಂಗಾಗೈತ್ರಿ ಚಾ ರೀ? ಡಿಫ್ರೆಂಟ್ ಅದಾತಿಲ್ರಿ ಟೇಸ್ಟ್. ಅಪ್ಪಾಜಿ ಬೆಲ್ಲದ ಚಾ ಇಲ್ಲ ಅದು ನೋಡಿ ಮನ್ಯಾಗು ಎಲ್ಲಾರು ಈಗ ಬೆಲ್ಲದ ಚಾ ಮಾಡತ್ತಾರ. ಅದೇ ಚಂದ ಆಗ್ತೈತಿ ಅಂತ್ರಿ. ನನ್ಗೂ ಕೂಡ ನನ್ನ ಫ್ರೆಂಡ್ ಹೇಳಿದ್ರಿ ಬೆಲ್ಲದ ಚಾ ಮಾಡತ್ತಿವ್ರು, ನಾವು ಒಂದ್ ತಿಂಗಳ ಐತ್ರಿ ಸಕ್ರಿಗಿಂತ ಆ ಚಾ ಭಾಗ ಮಸ್ತ್ ಆಗ್ತೈತಿ ನೀವು ಮಾಡ್ರಿ ಅಂತ ಹೇಳಿದ್ರು ಅವರು. ಅದಕ್ಕೆ ಮಾಡರ್ ನೋಡ್ಬೇಕಂತ ಹೇಳಿ ಮಾಡಿದೇನ್ರಿ. ಒಬ್ಬೊಬ್ರು ಹೇಳಿದ್ರು ಹಾಲು ಹಾಕೇನೆ ಹೊಡಿತೈತೆ ಅಂತ ಹೇಳಿ, ಅದೇನು ಹೊಡೆದಿಲ್ಲರಿ.
ಈಗ ನಾವು ಸಕ್ಕರೆ ಬಂದ್ ಮಾಡೋಣ, ಬೆಲ್ಲ ಚೆಸ್ಟ್ ಹಾಕೋಣ. ವಿವಾಂಡ್ ಎಲ್ಲ ಹೋಗ್ಯಾನ ನೋಡ್ರಿ ಸೈಕಲ್ ತಗೊಂಡ್ರಿ, ಬರ್ರಿ ನೀವು, ನೀವು ಬರ್ರಿ ಬೆಲ್ಲ ಚಾ ಕುಡಿಯಾಕ, ಚಾ ಕುಡಿಯ ಹತ್ತೇವ ನೋಡ್ರಿ ವಿಮಾನ ಸೈಕಲ್ ತಗೊಂಡು. ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ರತಿಯೊಬ್ಬರು ಲೈಕ್, ಶೇರ್, ಕಮೆಂಟ್ ಮಾಡಿ, ಹೊಸದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಾಯಿರಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ 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 ಬಾಯ್.